ವೀಕ್ಷಕರೇ, ನಾವು ಈ ಕಳ್ಳತನ ಪ್ರಕರಣಗಳ ಬಗ್ಗೆ ಸಾಕಷ್ಟು ವರದಿನೂ ಕೂಡ ನಿಮ್ಗೆ ಮಾಡಿದ್ವಿ. ಜೊತೆಗೆ ಇತ್ತೀಚೆಗೆ ಕಳ್ಳರು ಯಾವ ರೀತಿಯಾಗಿ ಅಪ್ಡೇಟ್ ಆಗಿದ್ದಾರೆ ಅಂದ್ರೆ, ನಾವು ಇವತ್ತು ಹೇಳಕೊಟ್ಟಿರುವಂತಹ ಸ್ಟೋರಿನೇ ನಿಮ್ಗೆ ಮೋಸ್ಟ್ಲಿ ಅಚ್ಚರಿ ಮೂಡಿಸುತ್ತೆ. ನಾವು ಬಹಳ ಹುಷಾರ ಕೂಡ ಇರಬೇಕಾಗುತ್ತೆ. ಕಳ್ಳ ಕದಿಯಮ್ರು ಎಂದಿದ್ದಾರೆ, ಇತ್ತೀಚೆಗೆ ಬಹಳ ಅಪ್ಡೇಟ್ ಆಗಿದ್ದಾರೆ. ಈ ಏನು ಅವಾಗಲೇ ಹೇಳ್ದಂಗೆ ನಾವು ಡಿಜಿಟಲೀಕರಣ ಏನ್ ಮಾಡ್ತಾ ಇದ್ರೆ, ಇವರು ಕೂಡ ಬಹಳ ಡಿಜಿಟಲೀಕರಣ ಆಗ್ತಾ ಇದಾರೆ. ಸೊ ಹಾಗಾಗಿ ಬಹಳ ಹುಷಾರಾಗಿರ್ಬೇಕು, ಅಕ್ಕಪಕ್ಕದ ಮೇಲೆ ಆದ್ರೂ ಕೂಡ ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಆ ಕಳ್ಳರು ಮಾಡಿರುವಂತಹ ಪ್ಲಾನ್ ಹೇಗಿತ್ತು, ಆ ಪ್ಲಾನ್ ಹೇಗೆ ಸಕ್ಸಸ್ ಆಯ್ತು, ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬನಿ. ಮನೆ ಬಾಗಿಲು ಬಂದ್ ಮಾಡಿ ದ್ವಿಚಕ್ರ ವಾಹನಗಳ ವೈರ್ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ನೋಡಿ ಯಾವ ರೀತಿ ಚಾಣಾಕ್ಷಿತನದಿಂದ ಕಳ್ಳತನ ಮಾಡ್ತಾರೆ ಕಳ್ಳರು. ಸ್ಕೆಚ್ ಹಾಕದ ಮೇಲೆ ಬಿಡೋದೇ ಇಲ್ಲ. ಸುಮಾರು 3 ಲಕ್ಷ ಮೌಲ್ಯದ ರೈತರ 25 ಮೇಕೆಗಳನ್ನ ಒಂದೇ ಸಲ ಎಗರಿಸಿದ್ದಾರೆ ಇವರು ಕಳ್ಳರು. ಬಹಳ ಹುಷಾರಾಗಿರ್ಬೇಕಾಗುತ್ತೆ ರೈತರು. ನೋಡಿ ಕಷ್ಟಪಟ್ಟು ಬೆಳೆದಿರೋ ಬೆಳೆನೂ ಕೈಗೆ ಸಿಗಲ್ಲ, ಮಳೆ ಬಂದು ಹಾಳಾಗೋಗುತ್ತೆ. ಕೆಲವು ಬಾರಿ ಮಳೆ ಬರಲ್ಲ, ಇನ್ನೇನೋ ಒಂದು ನಾವು ಜೀವನಾಂಶಕ್ಕೆ ಏನಾರೋ ಒಂದು ಇಟ್ಕೊಳ್ಳೋಣ, ಕುರಿನೋ ಮೇಕೆನೋ ಸಾಕೊಳ್ಳೋಣ ಅಂದ್ರೆ ಈ ಕಳ್ಳ ಕಾಕರ ಕಾಟ. ಅದರಲ್ಲೂ ನೋಡಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಮಾಡ್ತಾರೆ ಅಂದ್ರೆ, ಕೊರಟಗೆರೆ ಸಮೀಪ ಇರುವಂತಹ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಮೇಕೆಗಳನ್ನ ಕಳ್ತನ ಮಾಡಿದ್ದಾರೆ. ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಇರುವಂತಹ ಈ ಒಂದು ಗ್ರಾಮ ಏನಿದೆ, ಇಲ್ಲಿ ಈ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಕ್ಕಪಕ್ಕದ ಮನೆಗಳೇನಿದಾವೆ ಇವೆಲ್ಲವಕ್ಕೂ ಬೀಗ ಹಾಕಿದ್ರೆ ಫಸ್ಟ್ ಮಾಡ್ಕೊಂಡಿರೋದು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಾದ್ರೂ ಓಡ್ ಬರ್ಲಿಕ್ಕೂ ಪ್ರಯತ್ನ ಮಾಡ್ತಾರಲ್ಲ, ಆಚೆ ಬರಬಾರ್ದಲ್ಲ. ಮೊದಲನೇದಾಗಿ ಸೇಫ್, ನೋಡಿ ಯಾವ ರೀತಿ ಪ್ಲಾನ್ ಮಾಡಿದಾರೆ ಅವರು ಅಂತ. ಮೇಕೆ ರೊಪ್ಪದ ಬೀಗ ಮುರಿದು ತಡರಾತ್ರಿ ಕಳ್ಳರ ಕೈಚಳಕ ತೋರಿಸಿದ್ದಾರೆ. ರೊಪ್ಪದ ಮೇಕೆ ಕಳೆದುಕೊಂಡಂತಹ ರೈತ ಮಹಿಳೆ ಗೋಳಾಡ್ತಾ ಇದ್ದಾರೆ. ಇನ್ನೇನು ಮಾಡಕ್ಕಾಗಲ್ಲ, ಕಳ್ಳತನ ಮಾಡಿದ್ಮೇಲೆ ಗೋಳಾಡ್ಲೇಬೇಕಾಗುತ್ತೆ. ಬಹಳ ಹುಷಾರಾಗಿರ್ಬೇಕು ಅಂತ ಏನಕ್ಕೆ ಹೇಳ್ತೀನಿ, ಇದೇ ಕಾರಣಕ್ಕೆ ಪಾಪ ಅವ್ರಿಗೂ ಗೊತ್ತಿರಲ್ಲ ನೋಡಿ ಮುರಿದೋಗಿರುವಂತಹ ಬೀಗ ಯಾವ ರೀತಿಯಾಗಿ. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಯಾರು ಅಂತ ಭಯ ಪಡಲ್ಲ, ಯಾಕಂದ್ರೆ ನಮ್ ನಮ್ಮವ್ರೆ ಇರ್ತೀವಿ, ನಮ್ಮಲ್ಲಿ ಯಾರು ಕದಿಯಲ್ಲ ಅನ್ನೋ ಒಂದಿರುತ್ತೆ. ಆದ್ರೆ ಬೇರೆಯವ್ರು ಬಂದು ಕದಿಬಾರ್ದು ಅಂತ ಏನಿಲ್ವಲ್ಲ ಅಲ್ಲಿ. ಅದೇ ಆಗಿರೋದು ಈ ಒಂದು ಗ್ರಾಮದಲ್ಲಿ. ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸುಮಾರು 3 ಲಕ್ಷ, 3 ಲಕ್ಷ ಯೋಚನೆ ಮಾಡಿ, 3 ಲಕ್ಷ ಮೌಲ್ಯದ್ದು ರೈತರು ಕಳ್ಕೊಳ್ತಾರೆ ಅಂದ್ರೆ ಎಷ್ಟು ಕಷ್ಟ ಆಗಿರೋಣ. ಆ ಮೇಕೆಗಳನ್ನೆಲ್ಲ ಒಂದ್ ಕಡೆ ತಂದು ಅವಕ್ಕೆ ಒಂದಷ್ಟು ಸೊಪ್ಪು ಸೊದೆ ಏನೋ ಹಾಕಿ ಅವನ್ನ ಏನೋ ಒಂದು ಮಾಡ್ಕೊಂಡು ಪಾಪ ಸಾಕ್ತಾ ಇರ್ತಾರೆ. ಯಾವುದೋ ಒಂದು ಖರ್ಚಿಗಾಗುತ್ತೆ, ಏನೋ ಒಂದು ಮಾಡ್ಕೊಳ್ಳೋಣ ಅಂತ. ಇದ್ರ ಮೇಲೆ ಬಿದ್ದಂತಹ ಕಳ್ಳ ಕದೀಮರ ಕಣ್ಣು ಕದ್ಕೊಂಡು ಹೋಗಿದ್ದಾರೆ. 25 ಮೇಕೆಗಳನ್ನ ಕಳ್ತನ ಮಾಡಿದ್ದಾರೆ. ಏನಾಗ್ಬೇಕು, ಹೆಂಗಾಗ್ಬೇಕು, ಎದ್ದುಬಿಟ್ಟು ನೋಡಿದಾಗ ಅವ್ರಿಗೆ ಮೇಕೆಗಳಿಲ್ಲ, ಯಾರೋ ದೋಚ್ಕೊಂಡು ಹೋಗಿದ್ದಾರೆ ಅಂತಂದಾಗ ಏನಾಗ್ಬೇಕು. ಪಾಪ ಮೇಕೆಗಳಿಗೆ ಏನಾರ ಮಾತು ಬರಂಗಿದ್ರೆ ಅಪ್ಪ ಅಮ್ಮ ಅಂತ ಏನೋ ಕಿರ್ಚಾಡ್ ಕೇಳ್ತಿದ್ವೇನೋ. ಇವ್ರು ಮಾಡಿರೋ ಪ್ಲಾನ್ ಇನ್ನೊಂದು ಗಮನಿಸ್ಬೇಕು ನೀವು. ಆ ಸುತ್ತಮುತ್ತ ಇರೋ ಅಕ್ಕಪಕ್ಕದ ಮನೆಗಳಿಗೂ ಬೀಗ ಹಾಕಿದ್ದಾರೆ. ಯಾರಿಗೂ ಗೊತ್ತಾದ್ರೂ ಸಡನ್ ಆಗಿ ಈಚೆ ಬರಕ್ಕಾಗ್ಬಾರ್ದು. ಜೊತೆಗೆ ಅಲ್ಲಿ ನಿಂತಿರುವಂತಹ ದ್ವಿಚಕ್ರ ವಾಹನಗಳ ವೈರ್ ಕೂಡ ಕಟ್ ಮಾಡಿದ್ದಾರೆ ಇವರು. ಸಡನ್ ಆಗಿ ಯಾರು ಹಿಂದೆನೂ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನೋಡಿ ಮುಂಚಿತವಾಗಿ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಮಾಡಿರುವಂತ ಕೆಲಸಗಳು ಇವೆಲ್ಲ ಮೇಲ್ನೋಟ ತಾಯಿ ಹೇಳ್ತಾ ಇರೋದು. ನೋಡಿ ಅಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ನೋಡಿ ಕಳ್ಕೊಂಡಿದ್ದಾರೆ, ಇವಾಗ ಯಾರು ಕೊಡ್ತಾರೆ ಈಗ ಅದನ್ನ, ಯಾರಿಗೆ ಕೊಡ್ತಾರೆ ಅದನ್ನ? ಹಳ್ಳಿಗಳ ಕಡೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ನಾರ್ಮಲ್ ಆಗಿ ಓಪನ್ ಕೊಟ್ಟಿಗೆಗಳಲ್ಲೇ ಕಟ್ಟಿರ್ತಾರೆ, ಓಪನ್ ಆಗಿ ಒಂದು ಗೂಡ್ನಲ್ಲಿ ಬಿಟ್ಟಿರ್ತಾರೆ, ಅಥವಾ ಆ ಬೀಗನೇ ಆಗದಿರೋತರ ನಾರ್ಮಲ್ ಏನೋ ಒಂದು ಕೊಟ್ಟಿಗೆ ಒಂದು ಗರಿನಲ್ಲಿ ಮಾಡಿರುವಂತಹ ಆ ಡೋರ್ ತರ ಮಾಡ್ಕೊಂಡು ತಟಿಗೆ ಅಂತಾರಲ್ಲ ಅದನ್ನ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಅಷ್ಟು ನಂಬಿಕೆ ಅವ್ರಿಗೆ, ಯಾರು ಬರ್ತಾರೆ ನಮ್ಮೂರಿಗೆ ಯಾರು ಬರಲ್ಲ ಅಂತ. ಎಸ್, ಇದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ನರಸಿಂಹಮೂರ್ತಿ ಅಂತ ನಮ್ಮ ಹೆಸರು ಬೋಡ್ಮಣ್ಣನಹಳ್ಳಿ. ರಾತ್ರಿ 12:30 ಒಂದು ಗಂಟೆ ಸುಮಾರಾಗಿ ಒಂದು 25 ಮೇಕೆ ಕಳ್ತನ ಆಗೈತೆ. ಅಕ್ಕಪಕ್ಕ ಮನೆಗೆಲ್ಲ ಬೀಗ ಹಾಕಿ ಅದಕ್ಕೆ ಕಡ್ಡಿ ಜೋಡಿಸಿ ಬೈಕ್ಗಳಿಗೆಲ್ಲ ವೈರೆಲ್ಲ ಕಟ್ ಮಾಡಿ ಹೊಡ್ಕೊಂಡು ಹೋದವ್ರೆ. ನಾವು ಎಲ್ಲ ಕಡೆಗೂ ಸರ್ಚ್ ಮಾಡೀವಿ, ಎಲ್ಲೂ ಸಿಗಲಿಲ್ಲ. ಅದರಿಂದ ಈ ಸರ್ಕಾರ ನಮ್ಗೆ ಏನನ್ನ ಪರಿಹಾರ ಅಲ್ಲ, ಕಳ್ತನ ಇದೆ. ಮೊದ್ಲೆಲ್ಲ ಡೈಲಿ ಇದನ್ನ ನಡೀತೋಯ್ತೆ, ಇದನ್ನ ಯಾರು ರಕ್ಷಣೆ ಮಾಡ್ತಾ ಇಲ್ಲ, ಯಾರು ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ. ಈ ಬಡಳಿಗೆ ಈ ತರ ಕೆಲಸ ನಡೀತೈತೆ, ಈ ಕರೆ ಇದ್ ಮಾಡ್ತೈತೆ ಅಂತ ಯಾರು ಹೇಳ್ತಿಲ್ಲ, ಯಾರು ಗಮನಕ್ಕೆ ಹಾಕಿಲ್ಲ. ಅಲ್ಲ, ಊರ್ ಮಧ್ಯೆ ಇದೆ ಮನೆ, ಇದು ಹೆಂಗಾಯ್ತು ಅಂತ? ಹೆಂಗಾಯ್ತು ಅಂದ್ರೆ ಎಲ್ಲ ಜನ ಸಪೋರ್ಟ್ ಇದ್ದು, ಜನ
ಆಗದವ್ರು ಇರ್ತಾರೆ ಆಗದವ್ರು ಇರ್ತಾರೆ. ಇದಕ್ಕೆ ಹಿಂಗಲ್ಲಾಗೆ ಮಾಡಿರೋದು ಇದು. ನಮ್ಗೆ ಅದನ್ನ ನ್ಯಾಯ ತೋರಿಸ್ಕೊಡ್ಬೇಕು. ಪೊಲೀಸರು ಯಾರು ಬಂದಿಲ್ಲ? ಪೊಲೀಸರು ಯಾರು ಬಂದಿಲ್ಲ? ಇಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇಂಥವ್ರಿಗೆ ಯಾರು ಬಂದಿಲ್ಲ. ಏನು ಏನಾಯ್ತು, ಏನ್ ಬಿಡ್ತಂತ ಯಾರು ಹೇಳಿಲ್ಲ. ಅವ್ರು ಬಂದು ನಮ್ಮನ್ನ ಕೇಳಿಲ್ಲ, ಅವ್ರು ನಮ್ಮನ್ನ ಬಂದು ಕೇಳಿಲ್ಲ. ನಾವ್ ಯಾರ ತಗೋಬೇಕು, ಯಾರನ್ನ ರಕ್ಷಣೆ ಕೇಳ್ಬೇಕು, ನಾವ್ ಯಾರ ತವ ಏನು ಹೊಡೆದಾಡ್ಬೇಕು? ನಾವ್ ಬಡವರು ಅನ್ಯಾಯ ಆಗಿದೀವಲ್ಲ, ಅದಕ್ಕೆ ಯಾರು ಹೊಣೆ? ಎಷ್ಟು ಮೇಕೆ ಹೋಗಿವೆ? 25 ಮೇಕೆ ಹೋಗಿದೆ. ನಿಮ್ಮ ಹೆಸರಣ್ಣ? ನರಸಿಂಹಮೂರ್ತಿ ಅಂತ. ನಮ್ಮ ಹೆಸರು ನಾಗರತ್ನಮ್ಮ. ಬೋರ್ಡ್ಬಂಡೆನಲ್ಲಿ ಮೇಕೆ ಕಳ್ದೋಗಿದಾವೆ. ಮತ್ತೆ ಅಕ್ಕಪಕ್ಕ ನಮ್ ಮೇಕೆ 11 ಗಂಟೆನಾಗ ಇದ್ವಿ, ಎದ್ದಿದ್ವಿ 12:30 ಹೊಡ್ಕೊಂಡು ಹೋದ್ರು. ಅಕ್ಕಪಕ್ಕದಾಗೆಲ್ಲ ಚಿಲ್ಕಾಕ್ಬಿಟ್ಟು ಗಾಡಿಗಳು ಹೋಗ್ತಾರೆ, ಅಲ್ಲಿ ಹುಡುಕ್ತಾರೆ ಅಂತ ಹೇಳಿ ಅವರವೆಲ್ಲ ವೈರ್ಗಳೆಲ್ಲ ಕಟ್ ಮಾಡ್ಕೊಂಡು ಹೋದ್ರು. ಕಟ್ ಮಾಡಿ ಅಲ್ಲೂ ಇಲ್ಲಿ ನೋಡುವಾಗ ಮೇಕೆ ಸಿಗ್ಲೇ ಇಲ್ಲ. 1 ಗಂಟೆ ರಾತ್ರಿನಾಗ ಹೊಡ್ಕೊಂಡು ಹೋದ್ರು. ಅದೇ ಆಧಾರ ಇದ್ದಿತ್ತು ನಮ್ ಜೀವನಕ್ಕೂ. ಅದೇ ಒಂದ್ 30 ಲಕ್ಷ ಆಗೋದು, ಅಲ್ಲ 3 ಲಕ್ಷದ ಮೇಲೆ ಬರೋದು. ನಮ್ಗ ಅದೇ ಆಧಾರ ಸರ್. ಅಲ್ಲ ನೀವು ನೋಡಿದ್ರ ಮೇಕೆ ಹೊಡ್ಕೊಂಡು ಹೋಗಿದ್ದೇನೆ ನೋಡಿದ? ನೋಡಿಲ್ಲ, ನಾವು ನೋಡಿಲ್ಲ. ರಾತ್ರಿ 1 ಗಂಟೆಗೆ ನಮ್ಗೆ ನೋಡ್ಲಿಲ್ಲ ಸರ್. ಅಕ್ಕಪಕ್ಕ ಮನೆ ಯಾರು ಮನೆಗೆ ಬೇಗ ಹಾಕಿದ್ರು? ಆಗ ಇಲ್ಲಿ ಪಕ್ಕಗೆ ಬೋಟ್ ಹಾಕಿದ್ರು, ಮತ್ತೆ ಆ ಕಡೆ ಎದುರು ಮನೆಗೆ ಹಾಕಿದ್ರು ಚಿಕ್ಕನ ಹಾಕ್ಬಿಟ್ಟು ಅವರು ಈಚೆಗೆ ಬರ್ದಂಗ ಮಾಡಿದ್ರು. ಮೇಲ್ ಕಟ್ಟಿದ್ರು ನೀವು ಮೇಕೆನ? ಇಲ್ಲೇ. ಎಷ್ಟು ಮೇಕೆ ಹೊಡ್ಕೊಂಡವ್ರೆ? 25 ಮೇಕೆ. 25 ಮೇಕೆ ಹೊಡ್ಕೊಂಡಿದ್ದಾರೆ. 25 ಮೇಕೆ ಸರ್. ನಮ್ ಜೀವನಕ್ಕೆ ಅದೇ ಆಧಾರ. ನಮ್ಗೆ ಏನು ಇಲ್ಲ. ಏನ ನೀವು ಒಂದ್ ಸ್ವಲ್ಪ ಇದ್ ಹೆಲ್ಪ್ ಮಾಡಿ ನಮ್ಮಂತವ್ರಿಗೆ, ಇದಾತೈತಿ. ಪಾಪ ನೋಡಿ, ಆ ತಾಯಿ ಕೂಡ ಮಾತನಾಡಿದ್ರು, ಏನಾಯ್ತು ನಮ್ಗೆ ಏನು ಗೊತ್ತಾಗಿಲ್ಲ, ಹಿಂಗ್ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಿದ್ದಾರೆ. ಹೇಗಾಯ್ತು, ಯಾರು ಕಳ್ಳತನ ಮಾಡಿದ್ದು, ಏನಾದ್ರೂ ಮಾಹಿತಿ ಏನಾರ ಲಭ್ಯವಾಗಿದ್ದಾ ಇಲ್ಲಿ ಕಳ್ಳತನ ಮಾಡಿದ್ದಾದ್ರೂ ಯಾರು, ಏನಿದೆ ಮಾಹಿತಿ ಮೂರ್ತಿ? ಇದು ಕೊಡಗೆ ತಾಲೂಕಿನ ಸಮೀಪದ ಬೋಡಬನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಈ ಸೋಮವಾರ ತಡರಾತ್ರಿ ಅಂದ್ರೆ ರಾತ್ರಿ ನಡೆದಿರುವಂತ ಘಟನೆ. ಕಳ್ಳತನ ಮಾಡ್ಬೇಕಾದ್ರೆ ಕಳ್ಳರು ಆ ಗ್ರಾಮದಲ್ಲಿ ಮಧ್ಯರಾತ್ರಿ ಕಳ್ಳತನ ಮಾಡಿದ್ದಾರೆ. ಮಧ್ಯರಾತ್ರಿ ಆ ಮೇಕೆ ರೊಪ್ಪ ಇದಲ್ಲ, ಮೋಕೆ ರೊಪ್ಪದ ಅಕ್ಕಪಕ್ಕ ಮನೆಗೂ ಕೂಡ ಚಿಲುಕಕ್ಕೆ ಕಡ್ಡಿ ಹಾಕಿದ್ದಾರೆ. ಯಾರು ಯಾರು ಈಚೆ ಬರ್ದಂಗೆ, ಹೊರಗಡೆ ಬರ್ದಂಗೆ ಬಾಗಿಲಿಗೆ ಚಿಲುಕಕ್ಕೆ. ಫೈನ್. ಇವಾಗ ಅವರು ಬಂದ್ರು, ಕಳ್ಳತನ ಮಾಡಿದ್ರು, ಅಕ್ಕಪಕ್ಕದ ಮನೆಗಳ ಡೋರ್ ಎಲ್ಲ ಲಾಕ್ ಮಾಡಿದ್ರು, ಗಾಡಿ ವೈರ್ ನ ಕಟ್ ಮಾಡಿದ್ರು. ಫೈನ್, ಅದೆಲ್ಲ ಆಯ್ತು. ಯಾರು ತಗೊಂಡೋಗಿದ್ದ ಮಾಹಿತಿ ಏನಾರ ಇದೆಯಾ ನಿಮ್ ಹತ್ರ? ಇಲ್ಲ ಇಲ್ಲ ಇಲ್ಲ, ಇಂಥವ್ರಿಗೂ ಯಾರಿಗೂ ಅದು ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಪೊಲೀಸರು ಕೂಡ ರಾತ್ರಿ ಮಧ್ಯರಾತ್ರಿ ಕೂಡ ಮಧ್ಯರಾತ್ರಿ ಕಳ್ಳತನ ಆಗಿದ್ರು ಕೂಡ ನಾವು ಅಲ್ಲಿ ಹೋದಾಗ 10:30 ಆಗಿತ್ತು. ಅಲ್ಲಿವರೆಗೂ ಕೂಡ ಯಾರು ಕೂಡ ಅಲ್ಲಿ ಬಂದಿರಲ್ಲ. ಅಲ್ರಿ, ಕೊಡಗಿನಲ್ಲಿ ಇಂತ ಸುಮಾರು ಈಗಾಗ್ಲೇ 1.5 ತಿಂಗಳಿಂದ ಸುಮಾರು ಇದು 4ನೇ ಘಟನೆನೋ. ನಾಲ್ಕನೇ ಘಟನೆ ಕಳ್ತನ ಆಗ್ತಿರೋದು. ಬರೇ ಕುರಿ ರೊಪ್ಪದಲ್ಲಿ ಇರುವಂತ ಮೇಕೆಗಳನ್ನ ಹುಡ್ಕೊಂಡು ಹೋಗೋದು, ಹಸುಗಳನ್ನ ಹುಡ್ಕೊಂಡು ಹೋಗೋದು, ಕುರಿಗಳನ್ನ ಹುಡ್ಕೊಂಡು ಹೋಗುವಂತ ನಡೆದಿರುವಂತ ಘಟನೆ ಕಳ್ತನದ ಘಟನೆಗಳು. ಇಷ್ಟಾದ್ರೂ ಅಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಟ್ಲೀಸ್ಟ್ ಏನಾದ್ರು ಒಂದ್ ಕ್ರಮ ಕೈಗೊಳ್ಬೇಕಲ್ವಾ? ಹೌದು, ಪೊಲೀಸ್ ಇಲಾಖೆಗೆ ದೂರ್ ಕೊಡ್ತಾರೆ, ದೂರ್ ಮಾತ್ರ ಸ್ವೀಕರಿಸ್ತಾರೆ ಅಷ್ಟೇ. ಅವರು ತನಿಖೆ ಮಾಡಿ ಕಳ್ಳರನ್ನ ಹಿಡಿಯುವಲ್ಲಿ ಸಂಪೂರ್ಣವಾಗಿ ವಿಫಲಾಗಿದೆ ಪೊಲೀಸ್ ಇಲಾಖೆ. ಹೆಂಗಾಗ್ಬಿಡುತ್ತೆ ಅಂದ್ರೆ, ಅದು ಯಾರೋ ಅಲ್ವಾ ಬಿಡಿ, ರೈತರದಲ್ವಾ, ಕುರಿ ಮೇಕೆ ಅಲ್ವಾ ಬಿಡಿ, ಅದನ್ನೆಲ್ಲ ಇಟ್ಕೊಡ್ಬೇಕನ್ನೋ ನಿರ್ಲಕ್ಷ್ಯನ ಏನಾದ್ರು ಅವರು. ಹೌದು, ಒಂಥರ ನಿರ್ಲಕ್ಷ್ಯ ಎತ್ಕೊಂಡಿದೆ ಕೊಡಗಿನ ಪೊಲೀಸ್ ಇಲಾಖೆಯಲ್ಲಿ, ನಿರ್ಲಕ್ಷ್ಯ ಎತ್ಕೊಂಡಿದೆ. ಅಧಿಕಾರಿಗಳು ಸಮರ್ಪಕವಾಗಿ ಕ್ರಮ ಕೈಗೊಳ್ತಿಲ್ಲ. ದೂರು ಪಡಿತಾರೆ, ದೂರು ಪಡೆದು ಮೌನ ಸುಮ್ನೆ ಆಗ್ತಾರೆ, ಪ್ರಕರಣ ದಾಖಲಿಸಿ ಸುಮ್ನೆ ಆಗ್ತಾರೆ. ಅದನ್ನ ಕಳ್ಳರನ್ನ ಹಿಡಿಯುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಈಗ ಅವರು ಈಗ ಮನೆಯವರಿಗೆ ಏನ್ ಕೇಳ್ತೀರಾ? ಮನೆಯವರು ಯಾರಾದ್ರೂ ಏನಾದ್ರು ಪರಿಹಾರ ಕೊಡ್ಲಿಕ್ಕೆ ಏನಾದ್ರು ಕೇಳ್ತೀರಾ, ಅಥವಾ ಅಲ್ಲಿನ ಹತ್ತಿರದ ಜನಪ್ರತಿನಿಧಿನೋ ಅಥವಾ ನಾಯಕರಾದ್ರೂ ಭೇಟಿ ಕೊಟ್ರೆ ಹೇಗೆ? ಇಲ್ಲ, ಇಂಥವರೆಗೂ ಯಾವ ನಾಯಕರು ಕೂಡ ಜನಪ್ರತಿನಿಧಿ ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ, ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿಲ್ಲ. ಅವರಿಗೆ ತುಂಬಾ ನೋವಾಗಿದೆ. ಅವರು ಕುಟುಂಬಕ್ಕೆ ಆಧಾರವಾಗಿದ್ವು. 25 ಮೇಕೆಗಳು, ಸುಮಾರು 3 ಲಕ್ಷ ಬೆಳೆಬಾರುವಂತ ಮೇಕೆಗಳು ಕುಟುಂಬಕ್ಕೆ ಆಧಾರ ಆಗಿದ್ವು. ಆ ಮೇಕೆಗಳು ಕಳ್ಕೊಂಡಿದ್ರಿಂದ ತುಂಬಾ ದುಃಖದಲ್ಲಿದ್ದಾರೆ ರೈತರು. ಓಕೆ, ಫೈನ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ನೋಡಿ, ಎಲ್ಲ ಒಂದ್ ಕಡೆ ಆದಷ್ಟು ಅಧಿಕಾರಿ ವರ್ಗದವರು ಬೇರೆ ಬೇರೆ ನಿಮ್ ಬೇಕಾಗಿರುವಂತಹ ಕೆಲಸಗಳಿಗೆ ಎಷ್ಟು ಶ್ರಮ ವಹಿಸಿ ಮುತುವರ್ಜಿನ ಕೊಟ್ಬಿಟ್ಟು ನೀವು ಕೆಲಸ ಮಾಡ್ತೀರಾ, ಆದಷ್ಟು ಇಂಥ ರೈತರಿಗೆ ಅವ್ರೇನು ಇಲ್ಲ ರೀ, ಅದ್ ಅದೇ ಜೀವನ ಅವ್ರಿಗೆ, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಕೂಲಿ ಕೆಲಸ ಮಾಡ್ಬೇಕು, ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಸುನೋ ಕುರಿನೋ ಮೇಕೆನೋ ಸಾಕೊಂಡು ಜೀವನ ಮಾಡ್ಬೇಕಾಗುತ್ತೆ. ಇಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ನೀವು. ಇಂಥವ್ರಿಗೆ ನ್ಯಾಯ ಕೊಡಿಸ್ದಾಗ ಕೆಲವೊಂದ್ ಕಡೆ ಅಂಥವ್ರ ಕಡೆ ನಿಜವಾದ ಹೀರೋಗಳಾಗ್ತೀರಾ. ಇಂಥವ್ರಿಗೆ ಹೋಗಿ ಅಟ್ಲೀಸ್ಟ್ ಸಾಂತ್ವನ ಹೇಳಿ ಹೋಗ್ಲಿ, ಒಂದು ಭರವಸೆ ಕೊಡಿ ಹೋಗ್ಲಿ, ಕೊನೆ ಪಕ್ಷನೇ ಮಾಡೋಕ್ಕಾಗಲಿಲ್ಲ ಅಂದ್ರೆ. ಎಸ್, ಮುಂದಿನ ಸ್ಟೋರಿ ಕಡೆ ಗಮನ ಕೊಡೋಣ.